ಇನ್ನೊಂದು, ಯಾರೇ ಆಗಿರಲಿ ಸರ್, ಕನ್ನಡ ನೆಲ ಜಲ ವಿಚಾರ ಬಂದಾಗ ಕುಮಾರಸ್ವಾಮಿ ಅವರೊಂದು ಟ್ವೀಟ್ ಮಾಡಿದರು, ಅದ್ಭುತವಾಗಿ ಟ್ವೀಟ್ ಮಾಡಿದರು, ಯಾರಿಗೂ ಕಾಯಲಿಲ್ಲ. ಅದು ಬೇಕಾಗಿರುವಂಥದ್ದು ನಮಗೆ ರಾಜಕೀಯವಾಗಿ. ನೀವು ಜೆ ಡಿ ಎಸ್ಸೋ ಕಾಂಗ್ರೆಸ್ಸೋ ಬಿ ಜೆ ಪಿಯೋ ಏನೋ ಆಗಿರಲಿ, ನಿಮ್ಮ ಸಿದ್ಧಾಂತಗಳು ಏನೋ ಆಗಿರಲಿ, ಆದರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ನೆಲ ಜಲದ ವಿಚಾರ ಬಂದಾಗ, ಯಾಕೆಂದರೆ ನಿಮಗೆ ಅಧಿಕಾರ ಕೊಡೋದು ಇದೇ ಕನ್ನಡಿಗರು, ಅದನ್ನು ನೀವು ಮಾಡಬೇಕಾಗಿತ್ತು ಅಂತೇಳಿ. ಬಟ್ ಅದನ್ನು ಕುಮಾರಸ್ವಾಮಿ ಅವರು ಮಾಡಿದರು. ಕುಮಾರಸ್ವಾಮಿ ಅವರು ಸ್ವತಃ ಲೈನಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಏನಾಗಬೇಕಾಗಿತ್ತು ಒಂದು ವೇಳೆ ನೀವು ಮುಖ್ಯಮಂತ್ರಿ ಆಗಿದ್ದರೆ? ನಾನು ಈಗಾಗಲೇ ಅಷ್ಟೇ ಎಂ ಬಿ ಪಾಟೀಲ್ ಕೇಳಿದೆ, ನೀವು ಮುಖ್ಯಮಂತ್ರಿ ಆಗಿದ್ದರೆ ಆ ಮಹಾರಾಷ್ಟ್ರದ ಸಿ ಎಂ ಆ ರೀತಿ ಒಂದು ಟ್ವೀಟ್ ಮಾಡಿದಾಗ, ಪ್ರಧಾನಿಗಳಿಗೆ ಹೇಳಿದಾಗ, ಇಲ್ಲಿ ಅಂದರೆ ಒಂದು ಎಚ್ಚರಿಕೆಯನ್ನು ಕೊಟ್ಟಾಗ, ನೀವೇನು ಕೊಡ್ತಾ ಇದ್ರಿ ಎಚ್ಚರಿಕೆ? ಮುಖ್ಯಮಂತ್ರಿ ಆಗಿದ್ದರೆ ಏನು ಮಾಡ್ತಾ ಇದ್ರಿ? ಬ್ರದರ್, ನಿನ್ನೆ ದಿನವೇ ನಾನು ಉದ್ಧವ್ ಠಾಕ್ರೆ ಅವ್ರಿಗೆ ಒಂದು ಟ್ವೀಟ್ ಮಾಡಿದ್ದೀನಿ. ಓಕೆ, ಉದ್ಧವ್ ಠಾಕ್ರೆ ಅವರಿಗೆ ನೀವು ಅಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಬೆಳೆದಿದ್ದನ್ನ ದೊಡ್ಡ ಇಶ್ಯೂ ಏನ್ ಮಾಡ್ಕೊಂಡು ಪ್ರಧಾನಮಂತ್ರಿಗಳಿಗೆ ಹೇಳ್ತೀರಿ? ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿಕೃತಗೊಳಿಸಿರ್ತಕ್ಕಂಥದ್ದು, ಕನ್ನಡದ ಧ್ವಜದ ಬಗ್ಗೆ ಅಗೌರವ ಸಲ್ಲಿಸಿರ್ತಕ್ಕಂಥವ್ರ ಬಗ್ಗೆ ನೀವು, ನಿಮ್ಮಲ್ಲಿ ಇಲ್ಲಿವರೆಗೆ ಚಕಾರ ಇದ್ದ ನೀವು ಬರೀ ಶಿವಾಜಿ ಪ್ರತಿಮೆ ಬಗ್ಗೆ ಏನ್ ಚರ್ಚೆ ಮಾಡಿ ಪ್ರಧಾನಮಂತ್ರಿ ಗಮನ ಸೆಳೀತೀರಿ ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳಿ, ನಿಮ್ಮ ಜವಾಬ್ದಾರಿ, ನಿಮಗೆ ಎಷ್ಟು ಶಿವಾಜಿ ಮುಖ್ಯನೋ ನಮ್ಗೆ ಅಷ್ಟೇ ಸಂಗೊಳ್ಳಿ ರಾಯಣ್ಣ ಮುಖ್ಯ ಅನ್ನೋದನ್ನ ಬಹಳ ಹಾರ್ಡ್ ಇಟ್ಟಿಂಗ್ ಅಲ್ಲೇ ಹೇಳಿದ್ದೀನಿ ಅವರಿಗೆ. ನೀವು ಇದನ್ನು ಮೊದಲು ಕ್ರಮ ತಗೊಳ್ಳಿ ಅಂತ ಹೇಳಿ, ನಿಮ್ಮ ಮಹಾರಾಷ್ಟ್ರದಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳು ಕ್ರಮ ತಗೊಳ್ಳಿ ಸರಿಯಾಗುತ್ತೆ. ನಾನು ಇಲ್ಲಿ ಪ್ರಶ್ನೆ, ಇಲ್ಲಿ ನೀವು ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಇದನ್ನ ರಾಜಕೀಯವಾಗಿ ನಾವು ಪರಿಸೋದಕ್ಕಿಂತ ಹೆಚ್ಚಾಗಿ ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ಇದೆ. ಈಗ ನೀವು ಕೇಳಿದ್ರೆ ನನಗೆ ಮುಖ್ಯಮಂತ್ರಿಯಾಗಿ ನೀವೇನ್ ಮಾಡ್ತಿದ್ರಿ ಅಂತ ಹೇಳಿ ಆಗಿದ್ರೆ, ಈಗ ಹಿಂದೆ ನಾನು 2006 ಮುಖ್ಯಮಂತ್ರಿ ಆದಾಗ ಜಯಪ್ರಕಾಶ್ ಅವರೇ ಇದೇ ಹೋಮ್ ಮಿನಿಸ್ಟರ್ ಸೆಂಟ್ರಲ್ನಲ್ಲಿ ಮಹಾರಾಷ್ಟ್ರದರಿದ್ರು. ಹಲೋ, ಆಗ ಆ ಟೈಮ್ನಲ್ಲಿ ಮಹಾರಾಷ್ಟ್ರದ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಸೇರಿ, ಮುಖ್ಯಮಂತ್ರಿ ಸೇರಿ, ಬೆಳಗಾವಿನ ನಮಗೆ ವಾಪಸ್ ಕೊಡ್ಬೇಕು ಅಂತಕ್ಕಂತ ಒಂದು ಮೆಮೊರಾಂಡಮ್ ಕೊಡ್ಲಿಕ್ಕೆ ಹೋದ್ರು ನಾನು ಮುಖ್ಯಮಂತ್ರಿ ಇದ್ದಾಗ. ನಾನು ಯಾರನ್ನೂ ಕೇಳಲಿಲ್ಲ, ಸ್ಪೀಕರ್ ಅವರಿಗೆ ಫೋನ್ ಮಾಡಿದೆ, ಬೆಳಗಾವಿನ ಒಂದು ಅಧಿವೇಶನ ಮಾಡಬೇಕು ಅಂತ ಇದ್ದೀನಿ, ನಿಮ್ಗೆ ಪರ್ಮಿಷನ್ ಬೇಕು, ನೀವು ಕೊಟ್ಟರೆ ನಾನು ಘೋಷಣೆ ಮಾಡ್ತೀನಿ, ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀನಿ ಅಂತ. ಯಾವಾಗ ಅಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಅಲ್ಲಿಯ ಹೋಮ್ ಮಿನಿಸ್ಟರ್ ಮಹಾರಾಷ್ಟ್ರದಾರ ಇದ್ರು ಕೇಂದ್ರ ಸರ್ಕಾರದಲ್ಲಿ, ಅವ್ರ ನೇತೃತ್ವದಲ್ಲಿ ಬೆಳಗಾವಿ ಬಗ್ಗೆ ಮತ್ತೆ ರೀಓಪನ್ ಮಾಡಬೇಕು ಅಂತ ಹೊರಟ್ರು, ನಾನು ಬೆಳಗಾವಿ ಅಧಿವೇಶನನ ಕೇವಲ 10 ಮಾಡತಕ್ಕಂತ ನಿರ್ಧಾರ ಮಾಡಿ ಸುವರ್ಣಸೌಧ ಕಟ್ಟಬೇಕು ಅಂತಕ್ಕಂತ ನಿರ್ಧಾರ ಮಾಡಿದ ಉದ್ದೇಶವೇ ಮಹಾರಾಷ್ಟ್ರಕ್ಕೊಂದು ಉತ್ತರ ಕೊಡಬೇಕು ಅಂತ ಹೇಳಿ, ಬೆಳಗಾವಿ ಇಶ್ಯೂನ ಮತ್ತೆ ಪದೇ ಪದೇ ಕೆಣಕಬೇಡಿ ಅಂತ ಹೇಳಿ. ಅಲ್ಲ, ಇಡೀ ಸರ್ಕಾರ ನನಗೆ ನನಗೆ ನೋವಾಗಿದ್ದು ಏನು ಅಂದ್ರೆ, ಜಯಪ್ರಕಾಶ್ ಅವರೇ, 4,000-5,000 ಜನ ಪೊಲೀಸ್ನವ್ರನ್ನ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಡೆಪ್ಯೂಟ್ ಮಾಡಿದಿರಿ ಅಲ್ಲಿ. ನೀವಷ್ಟೆಲ್ಲ ಇದ್ದು ಸಹ ಪ್ರತಿಮೆ ವಿಕೃತಗೊಳಿಸೋದು ಒಂದು ಭಾಗ ಅವ್ರು ಮಾಡಿರ್ತದಂತ ಒಂದು ನೀಚ ಕೆಲಸ, ಅದರ ಜೊತೆಗೆ ಸರ್ಕಾರಿ ವೆಹಿಕಲ್ಗಳಿಗೆ, ರಾಜ್ಯ ಸರ್ಕಾರದ ಪೊಲೀಸ್ ವೆಹಿಕಲ್ಗಳಿಗೆ ರಾಜಾರೋಷವಾಗಿ ಕಲ್ಲು ಹೊಡೆದು ಕಲ್ಲುಗಳೆತ್ತಾಕಿ ಆ ದೊಣ್ಣೆಗಳಲ್ಲಿ ಹೊಡೆಯತಕ್ಕಂಥ ದೃಶ್ಯಗಳೆಲ್ಲ ಟಿವಿಲೆಲ್ಲ ತೋರಿಸಿರೋ ಅವ್ರ ಮುಖಗಳು ಇವರು ಕಣ್ಣಿಗೆ ಕಾಣ್ತಾ ಇದೆ, ಅವ್ರು ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇದು ಬೆಳಗಾವಿನಲ್ಲಿ ಅಧಿವೇಶನ ನಡೀಬೇಕಾದ್ರೆ ಎಲ್ಲಾ ನಮ್ಮ ರಾಜಕೀಯ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಶಾಸಕರು ಎಲ್ಲಾ ಇರತಕ್ಕಂತ ಒಂದು ಸನ್ನಿವೇಶದಲ್ಲೇ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಗಲಭೆ ಉಂಟು ಮಾಡತಕ್ಕಂಥ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅಲ್ಲಿಗೆ ಭಯಭಕ್ತಿ ಅನ್ನೋದಿಲ್ಲ ಅನ್ನೋದು ಆಯ್ತಲ್ಲಿ. ಯಾವ 4 ಪೊಲೀಸ್ ಪುಂಡ್ರುಗಳು, ಅದು ಯಾವ ಉದ್ದೇಶದಿಂದ ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ಅನ್ನೋದೇ ಒಂದು ಇಲ್ಲಿ ಸೀರಿಯಸ್ ಆಗಿ ಸರ್ಕಾರ ಗಮನ ಕೊಡಬೇಕಾಗಿರೋದು ನನ್ನ ಅಭಿಪ್ರಾಯದಲ್ಲಿ. ಆಮೇಲೆ ಅವರು ಅಷ್ಟು ಹಿಂಸೆಗಳನ್ನ ಮಾಡ್ತಾ ಇದ್ರು ಕೂಡ ನಮ್ಮ ಸರ್ಕಾರ, ನಾವೀಗ ಗಲಾಟೆ ಮಾಡಬೇಕು ಅಂತಲ್ಲ, ಒಂದು ಒಂದು ಪ್ರತಿರೋಧ ಹೊಡಬೇಕಲ್ಲ ಸರ್, ಒಂದು ಖಾರವಾಗಿ ಪ್ರತಿಕ್ರಿಯೆ ಕೊಡಬೇಕಲ್ಲ. ನಮ್ಮ ನಾಯಕರಲ್ಲ, ಮುಖ್ಯಮಂತ್ರಿಗಳು ಅಂದ್ರೆ ನಮ್ಮ ನಾಯಕರು, ಅವರೊಂದು ಅವರ ರಾಜ್ಯಕ್ಕೆ ಮುಖ್ಯಮಂತ್ರಿ, ಅದು ಒಂದು ಸ್ಪಷ್ಟವಾದಂತ ಸಂದೇಶ ಮುಖ್ಯಮಂತ್ರಿಗಳಿಂದ ಹೋಗಬೇಕಾಗಿತ್ತು ಬ್ರದರ್. ಈಗ ನಾನು ವಿಧಾನಸಭೆ ಕಲಾಪ ಮಾಡ್ಲಿಕ್ಕೆ ಹೋದಾಗ ಮಹಾರಾಷ್ಟ್ರದಿಂದ ಇದೇ ಶಿವಸೇನೆ ಎಂಇಎಸ್ ನ ನಾಯಕರುಗಳು ಬಂದು ಡಿಸ್ಟರ್ಬ್ ಮಾಡಬೇಕು ಅಂತ ಹೊರಟ್ರು. ಅದ್ ಯಾವುದಕ್ಕೂ ನಾನು ಅವಕಾಶ ಕೊಡ್ಲಿಲ್ಲ, ಅವ್ರು ಮೆರವಣಿಗೆ ಮಾಡ್ತೀವಿ ಅಂದ್ರು, ಮಾಡಿ ಅಂತ ಬಿಟ್ಟೆ ಅವ್ರಿಗೆ. ನಾನೇನ್ ಪೊಲೀಸ್ನ ಇಟ್ಕೊಂಡು ದಬ್ಬಾಳಿಕೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗ್ಲಿಲ್ಲ. ಆಯ್ತರಪ್ಪ, ನೀವು ಮಾಡಿ, ನೀವು ಶಾಂತಿಯುತವಾಗಿ ಮಾಡಿ, ಏನಾದ್ರು ಗಲಭೆ ಎಬ್ಸಿದ್ರೆ ನಾವ್ ಆಕ್ಷನ್ ತಗೋಬೇಕಾಗ್, ನಾವಿಬ್ರು ಅಣ್ಣ ತಮ್ಮಂದ್ರ ತರ ಬದುಕಬೇಕು.
ನಾನು ಪೊಲೀಸ್ನ ಉಪಯೋಗ ಮಾಡಿ ದಬ್ಬಾಳಿಕೆ ಮಾಡಲ್ಲ. ಬಟ್ ಶಿಸ್ತುಬದ್ಧವಾಗಿದ್ರೆ ನಿಮಗೆ ಹಕ್ಕಿದ ಹೋರಾಟ ಮಾಡಕ್ಕೆ ಮಾಡ್ಕೊಳಕ್ ಅವಕಾಶ ಕೊಡ್ತೀನಿ, ಜಾಗ ಕೊಡ್ತೀವಿ. ಅಲ್ಲ ಸರ್, ಶಿವಾಜಿ ಪ್ರತಿಮೆ ಕರ್ನಾಟಕದಲ್ಲಿ ಇರುವಷ್ಟು ಶಿವಾಜಿ ಪ್ರತಿಮೆ ನಮ್ಮ ರಾಯಣ್ಣ ಪ್ರತಿಮೆ ಇದೆಯಾ ಮಹಾರಾಷ್ಟ್ರದಲ್ಲಿ? ಆದ್ರೂ ಕೂಡ ನಮಗೆ ಇಬ್ಬರು ನಮ್ಮ ದುರಾದೃಷ್ಟ ಬ್ರದರ್, ತಿಳ್ಕೊಬಿಟ್ಟು ನಾನು ಈ ತರ ಹೇಳ್ತೀನಿ ಅಂತ. ಈಗ ನಾವು ಮಹಾರಾಷ್ಟ್ರದಲ್ಲಿ ಹುಟ್ಟಿದಂತವ್ರ ಹೆಸರುಗಳನ್ನ ಕರ್ನಾಟಕದ ನಮ್ಮ ರಾಜ್ಯದ ಹಣದ ಜನತೆ ತೆರಿಗೆ ಹಣದಿಂದ ಕಟ್ತಕ್ಕಂತ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ಮಹಾರಾಷ್ಟ್ರದಲ್ಲಿ ಏನೋ ದೊಡ್ಡ ಸೇವೆ ದೇಶಕ್ಕೆ ಮಾಡಿದ್ರು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಅವ್ರ ಹೆಸರನ್ನ ಇಡ್ತಕ್ಕಂತ ಔದಾರ್ಯ ತೋರಿಸ್ತಾ ಇದೀವಿ ಇಲ್ಲಿ. ಅವ್ರನ್ನ ಇಲ್ಲಿ ಕೊಂಡಾಡ್ತೀವಿ. ಅದೇ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಸಣ್ಣ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿ ಇವತ್ತು ಬ್ರಿಟಿಷ್ನ ವಿರುದ್ಧ ಹೋರಾಟ ಮಾಡದಂತ ವ್ಯಕ್ತಿಗಳು ಪ್ರತಿಮೆ ಅನಾವರಣ ಮಾಡಿದ್ದನ್ನ ಇವತ್ತು ಧ್ವಂಸ ಮಾಡಿದ್ರೆ ಇವತ್ತು ನಮ್ಮ ಶಕ್ತಿ ಏನು ಅನ್ನೋದನ್ನ ಇನ್ನು ಫಲಪ್ರದರ್ಶನ ಮಾಡದೇ ಇದ್ರೆ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದ ನಾಯಕರ ಹೆಸರುಗಳನ್ನು ಬೇರೆ ಲೀಡರ್ ನಾನು ನೋಡಿಲ್ಲಪ್ಪ. ಅದಕ್ಕೋಸ್ಕರಲೇ ನಾನು ಹೇಳ್ತಾ ಇರೋದು, ಅಲ್ಲೆಲ್ಲೋ ಮಹಾರಾಷ್ಟ್ರದವ್ರನ್ನ ಇಲ್ಲಿ ಬಂದು ಕೊಂಡಾಡ್ಕೋತೀರಿ, ನಮ್ಮ ಮುಖ್ಯಮಂತ್ರಿಗಳ ಸಮೇತ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಏನೋ ದೇಶ ಸೇವೆ ಮಾಡಿದ್ರು ಅಂತೇಳಿ ಕೊಂಡಾಡ್ತೀರಿ. ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಿದಂತ ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಅಪಮಾನ ಆದಾಗ ಅದೇ ಗಡಸ್ತನ ಮುಖ್ಯಮಂತ್ರಿಗೆ ಇರ್ಬೇಕಲ್ವೇ? ಖಂಡಿತವಾಗ್ಲು. ಇದು ಎಲ್ಲೋ ಒಂದ್ ಕಡೆ ಆ ಒಂದು ಕಠಿಣವಾದಂತ ನಿರ್ಧಾರ ಮಾಡ್ತಕ್ಕಂತ ತೀರ್ಮಾನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಖಡಕ್ ಆಗಿ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ 6.5 ಕೋಟಿ ಜನ ಅದಕ್ಕೆ ಬಾಧ್ಯಸ್ಥರು. ಅಂದ್ರೆ ಎರಡನೇ ಮಾತಿಲ್ಲ ಬ್ರದರ್, ಇದು ಒಕ್ಕೂಟದ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಯಾವುದೇ ರಾಜ್ಯಕ್ಕೆ ಯಾವುದೇ ಒಂದು ಮತ್ತೊಂದು ರಾಜ್ಯದಿಂದ ದಬ್ಬಾಳಿಕೆ ಆಗಬಾರದು. ಖಂಡಿತ ನಾವು ಸೌಹಾರ್ದಯುತವಾಗಿ ಬದುಕಬೇಕು. ಸರ್, ಎಂಇಎಸ್ಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳ್ತೀರಿ ನೀವು? ಇಲ್ಲ, ಇದರಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವ್ರ ಎಂಇಎಸ್ ಇಲ್ಲ ಇನ್ ಯಾವುದೇ ಸಂಘಟನೆಗಳಿರಲಿ ಕಠಿಣವಾದಂತ ರೀತಿ ಕ್ರಮ ತೆಗೆದುಕೊಳ್ಬೇಕಾದಂತ ಸರ್ಕಾರದ ಕರ್ತವ್ಯ. ಪದೇ ಪದೇ ಈ ರೀತಿ ಬೆಳಗಾವಿನಲ್ಲಿ ಕೆರಳಿಸ್ತಕ್ಕಂಥ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಭಯಭೀತಿ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಈ ಸಂಘಟನೆಗಳ ಹಿಂದೆ ಇರ್ತಕ್ಕಂಥವ್ರು ಯಾರೇ ಇರಲಿ, ಎಷ್ಟೇ ಬಲಯುತವಾಗಿರಲಿ, ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗಬೇಕು. ಜೆಡಿಎಸ್ ಪಕ್ಷದ ಅನ್ನದಾನಿಯವರು ಧ್ವನಿ ಎತ್ತಿದ್ರು ಮೊದಲಿಗೆ. ಹೌದು, ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ರು. ಹೌದು, ಧ್ವಜದ ಒಂದು ಅಪಮಾನ ಆದಾಗ. ಈ ಸಂದರ್ಭದಲ್ಲಿ ನೀವು ಕೂಡ ಸದನಕ್ಕೆ ಹೋಗ್ತೀರಾ? ಅಲ್ಲಿ ನಾಳೆ ಹೋಗ್ತಾ ಇದ್ದೀನಿ, ನಾಳೆ ಸದನಕ್ಕೆ ಹೋಗ್ತಾ ಇದ್ದೀನಿ. ಈ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತೀನಿ. ನಾನು ಈಗಾಗಲೇ ಟ್ವೀಟ್ ಮುಖಾಂತರ ಸರ್ಕಾರಕ್ಕೂ ನಾನು ಏನು ಎಚ್ಚರಿಕೆ ಕೊಟ್ಟಿದ್ದೀನಿ, ಮಹಾರಾಷ್ಟ್ರಕ್ಕೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಆ ಎಂಇಎಸ್ ಇರಲಿ, ಶಿವಸೇನೆ ಇರಲಿ, ಯಾರೇ ಇರಲಿ, ಆ ಮುಖಂಡರುಗಳೇನಿದ್ದಾರೆ ಕಠಿಣವಂತ ಕ್ರಮ ತಗೊಂಡು ಅವರನ್ನ ಕರ್ನಾಟಕ ರಾಜ್ಯದ ಗಡಿಯಿಂದ ಗಡಿಪಾರು ಮಾಡ್ಬೇಕು ಅವರಿಗೆ. ನನ್ನ ಅಭಿಪ್ರಾಯದಲ್ಲಿ ಗಡಿಪಾರು ಮಾಡ್ಬೇಕು, ತಕ್ಷಣ ಆ ಕ್ರಮ ತಗೋಬೇಕು. ಎಸ್ ಸರ್, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.